ಶ್ರಾವಣ ಭಿಕ್ಷೆ ಅನ್ನುವಂಥದ್ದು. ಗುರುವನ್ನು ಮನೆ ಕರೆದು ತಾನು ಬೆಳೆದ ದವಸ ಧಾನ್ಯಗಳನ್ನು ಗುರುಮಠಕ್ಕೆ ಅವರ ಜೋಳಿಗೆಗೆ ಕಾಣಿಕೆಯಾಗಿ ನೀಡುವಂಥದ್ದೇ ಒಂದು ಸಂಸ್ಕೃತಿ. ಆ ಮೂಲಕವಾಗಿ ಗುರು ಮತ್ತು ಭಕ್ತರ ಸಂಬಂಧ ಸಮ್ಮಿಲನ ಆಗುವಂತಹ ಒಂದು ವಿಶೇಷವಾಗಿರುವಂಥ ಒಂದು ಸಂಪ್ರದಾಯನ ಅನಾದಿ ಕಾಲದಿಂದ ನಡ್ಕೊಂಬಂದಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು ನೆಲಮಂಗಲ ತಾಲೂಕಿನಲ್ಲಿ ಅನೇಕ ಹಳ್ಳಿಗಳಲ್ಲಿ ಇವತ್ತು ಯಶೋಧರ ಅವರ ಮನೆಯಲ್ಲಿ ಶ್ರಾವಣ ಭಿಕ್ಷೆ ಕಾರ್ಯಕ್ರಮವನ್ನು ನಡೆಸಿಕೊಡಲಾಗಿದೆ. ಗುರುವಿನ ಜೋಳಿಗೆಗೆ ಭಿಕ್ಷೆಯನ್ನು ನೀಡುವಂಥದ್ದು. ಗುರುವಿನ ಜೋಳಿಗೆ ನಾಡಿಗೆಲ್ಲ ಹೋಳಿಗೆ ಅಂತ ಸಂಸ್ಕೃತಿ ಇರುವಂಥದ್ದು. ಗುರುವಿನ ಜೋಳಿಗೆಗೆ ತಾನು ಬೆಳೆದಂಥ ದವಸ ಧಾನ್ಯಗಳನ್ನು ಮಠದ ಅಭಿವೃದ್ಧಿಗೆ, ಸಮುದಾಯದ ಅಭಿವೃದ್ಧಿಗೆ ಗುರುವಿನ ಜೋಳಿಗೆಯನ್ನು ತುಂಬಿಸುವ ಮೂಲಕವಾಗಿಯೇ ನಾನು ಕೂಡ ಶ್ರೀಮಠಕ್ಕೆ ಭಕ್ತನಾಗಿ ಶಿಷ್ಯನಾಗಿ ಗುರುವಿನ ಜೋಳಿಗೆಯನ್ನು ಅನುಸರಿಸಿ ಎನ್ನುವಂಥ ಒಂದು ವಿಶೇಷವಾದ ಸಂಪ್ರದಾಯವನ್ನು ನಮ್ಮ ಹಾಲು ಮತಸ್ಥರು ವಿಶೇಷ ನಡೆಸ್ಕೊಂಬಂದಿರುವಂಥದ್ದು. ಇವತ್ತಿನ ಕಾರ್ಯಕ್ರಮವೇ ಶ್ರಾವಣ ಭಿಕ್ಷೆ ಅನ್ನುವಂಥ ವಿಶೇಷವಾದ ಕಾರ್ಯಕ್ರಮ.